ಹಲೋ ಸ್ನೇಹಿತರೆ, ನಮಸ್ತೆ. ನಾನು ನಿಮ್ಮ ಶ್ರೀಕಾಂತ್. ಸುಮಾರು ರಾಶಿ ದಿವಸ ಆಯಿತು ಅನ್ಬಾಕ್ಸಿಂಗ್ ವಿಡಿಯೋ ಜೊತೆ ಬರದೆ, ಇವತ್ತು ಮತ್ತೆ ಬರ್ತಾ ಇದ್ದೀನಿ. ಸ್ನೇಹಿತರೆ, ಏನಪ್ಪ ಅಂದರೆ ಅತಿ ಕಮ್ಮಿ ಬೆಲೆಯಲ್ಲಿ, ಅಂದರೆ ಮುಂಚೆಲ್ಲ ನಾವೇನು ಒಂದು ಮೊಬೈಲ್ ತೊಗೊತಿದ್ವಿ, 2GB, 3GB, 4GBವರೆಗೆ ಮ್ಯಾಕ್ಸಿಮಮ್ ತೊಗೊತಿದ್ವಿ, ಅಂದರೆ 15,000 ಕೊಡಬೇಕಾಗಿತ್ತು ಆವಾಗೆಲ್ಲ. ಇವಾಗ ಹಾಗಿಲ್ಲ, ನಮ್ಮ ರ್ಯಾಮು ಜಾಸ್ತಿ, ರೋಮು ಜಾಸ್ತಿ. ಸಾಧಾರಣ ಮನೆಗೆ, ಸ್ಕೂಲ್ ಮಕ್ಕಳಿಗೆ, ಕಾಲೇಜಿಗೆ, ಅಥವಾ ನಾರ್ಮಲ್ ಆಗಿ ಯಾರು ಬೇಕಾದ್ರೂ ಬಳಸ್ಬೋದು. ಅಂದರೆ ಒಂದು ಹೈ ಕಾನ್ಫಿಗರೇಷನ್ ಇರುವಂಥ ಚೀಪ್ ಆ್ಯಂಡ್ ಬೆಸ್ಟ್ ಮೊಬೈಲನ್ನು ನಾನು ನಿಮ್ಗೆ ಇವತ್ತು ಅನ್ಬಾಕ್ಸ್ ಮಾಡಲಿಕ್ಕಾಗಿ ಬಂದಿದ್ದೀನಿ ಸ್ನೇಹಿತರೆ. ಮೊಬೈಲ್ ಹೇಗಿದೆ, ಯಾವ ರೀತಿ ಇದೆ ಅನ್ನೋದನ್ನು ಮುಂದೆ ವಿಡಿಯೋದಲ್ಲಿ ನೋಡೋಣ. ನೋಡ್ರಿ, ನನ್ನ ಹತ್ರ ಇರುವಂಥ ಮೊಬೈಲು ಮೋಟೋ e13 ಮೊಬೈಲ್ ಸ್ನೇಹಿತರೆ. ಇದು ಈ ಮೊಬೈಲ್ನ ಇವತ್ತು ನಿಮಗೆ ನಾನು ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನನ್ನ ಬಳಿ ಇದೆ ಮೋಟೋ e13. ಇದರೊಳಗೆ ಏನೇನಿದೆ, ಬಂಡವಾಳ ಏನೇನಿದೆ, ಈ ಪ್ರೈಸ್ ರೇಟಿಗೆ ವರ್ತು ಕೊಡ್ಬೋದೋ ಇಲ್ವೋ, ಏನು ಪ್ರೈಸ್ ರೇಟಿಗೆ ತೊಗೋಬೋದು, ಎಲ್ಲಿ ಸಿಗುತ್ತೆ, ಎಲ್ಲಾನು ಇವತ್ತು ನಿಮಗೆ ಸ್ನೇಹಿತರೆ ಅನ್ಬಾಕ್ಸ್ ಮಾಡಿ ಇವತ್ತು ನಾನು ಈ ವಿಡಿಯೋದಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ಮೊಬೈಲನ್ನು ಅನ್ಬಾಕ್ಸ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಇದೆಯಲ್ಲ, ಬೆಲ್ ಐಕನ್ ಮೇಲೆ ಒಂದು ಕ್ಲಿಕ್ ಮಾಡಿ. ಯಾಕೆ ಅಂದರೆ ಮುಂದೆ ನಿಮಗೆ ನಾನು ಮಾಡುವಂಥ ಹೊಸ ಹೊಸ ವಿಡಿಯೋಗಳು ನಿಮಗೇ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಮೊಬೈಲ್ ಯಾವ ರೀತಿ ಇದೆ, ಹೇಗಿದೆ, ಯಾವ ರೀತಿಯಾಗಿ ಕ್ಯಾಮ್ರಾ ಹೇಗಿದೆ, ಫುಲ್ಲಿ ಟೋಟಲಿ ಏನು ಅಂತೇಳಿ ನೋಡುವ ಸ್ನೇಹಿತರೆ. ಮತ್ತು ಇದರ ಪರ್ಚೇಸಿಂಗ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಾದವ್ರು ಚೆಕ್ಔಟ್ ಮಾಡಿ ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ವಿಡಿಯೋ ಹೇಗಿದೆ ಅಂತೇಳಿ ನೋಡೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ಮೊಬೈಲು. ಈ ಮೊಬೈಲ್ಗೆ ನೋಡಿ, ಒಂದು ಬಾಕ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ. ಮೋಟೋ e13 ಇದನ್ನು ನಾನು ಪರ್ಚೇಸ್ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ ಸ್ನೇಹಿತರೆ. ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿ ನಿಮಗೆ ಅನ್ಬಾಕ್ಸ್ ತೋರಿಸ್ತಾ ಇದ್ದೀನಿ. ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನಮ್ಮ ಪುಟ್ಟ ಇದ್ದ, ಅವನೇ ಓಪನ್ ಮಾಡ್ತೀನಿ, ನಾನು ಮಾಡ್ತೀನಿ ಅಂತಿದ್ದ. ಹಾಗಾಗಿ ಅವನ ಕೈಯಲ್ಲೇ ಅನ್ಬಾಕ್ಸ್ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ. ಓಪನ್ ಮಾಡ್ತಾ ಇದ್ದಾನೆ ಅವನೇ. ನೋಡಿ, ಅಂದರೆ ಚೀಪ್ ಆ್ಯಂಡ್ ಬೆಸ್ಟ್ ಸ್ನೇಹಿತರೆ. ಸ್ಕೂಲ್ ಮಕ್ಕಳಿಗೆಲ್ಲ ನಾವು ಆವಾಗ ಕೊರೋನಾ ಟೈಮಲ್ಲಿ ಒಂದು ಮೊಬೈಲ್ ಕೊಡ್ತೀವಿ, ಎಲ್ಲರಿಗೂ ಬೇಕಿತ್ತಲ್ಲ, ಕ್ಲಾಸು ಮನೆಯಲ್ಲೇ ಕ್ಲಾಸ್ ನಡೀತಿದ್ದ ಟೈಮಿಗೆಲ್ಲ ಬೇಕಿತ್ತಲ್ಲ. ಆವಾಗ ಇಂಥ ಮೊಬೈಲ್ ಬಂದಿರಲಿಲ್ಲ, ಇಷ್ಟು ರ್ಯಾಮು, ರೋಮ್ ಇದ್ದಂಥ ಮೊಬೈಲು, ಕ್ಲಾರಿಟಿ, ಈ ಚೀಪ್ ಆ್ಯಂಡ್ ಬೆಸ್ಟ್ ರೇಟಲ್ಲಿ ಇಷ್ಟು ಒಳ್ಳೆ ಮೊಬೈಲ್ ಆವಾಗ ಬಂದಿಲ್ಲ ಆಯಿತು ಸ್ನೇಹಿತರೆ. ಆ ಟೈಮಿಗೆ ಕಮ್ಮಿ ಅಂದರೂ ಒಂದು 10,000 ರೂಪಾಯಿ ಮೇಲೇ ನಾರ್ಮಲ್ ಒಂದು 4GB 3GB ಮೊಬೈಲ್ ಇತ್ತು. ಆದರೆ ಈವಾಗ ಈ ಪ್ರೈಸ್ ರೇಟಿನ ಮೊಬೈಲ್ ಬಂದಿಲ್ಲ ಆಯ್ತು ಸ್ನೇಹಿತರೆ. ನೋಡಿ, ಇದು ಒಳ್ಳೆ ಚೆನ್ನಾಗಿದೆ, ಸ್ಲೀಕ್ ಪ್ರೀಮಿಯಂ ಡಿಸೈನು, 6.5 IPS ಡಿಸ್ಪ್ಲೇ, ಮತ್ತು ಡಾಲ್ಬಿ ಅಟ್ಮೋಸು, ಮತ್ತು IP52 ವಾಟರ್ ರೆಸಿಸ್ಟೆಂಟ್ ಡಿಸೈನ್ ಸ್ನೇಹಿತರೆ. ಇದು ಮೋಟೋ ಇಷ್ಟು ಕಮ್ಮಿ ರೇಟಲ್ಲಿ ಇದು ನೋಡಿ, ಇಷ್ಟೆಲ್ಲ ಆಪ್ಷನ್ನು ಕೊಟ್ಟಿದ್ದಾರೆ ಕಮ್ಮಿ ರೇಟಲ್ಲಿ, ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಇದೆ ಸ್ನೇಹಿತರೆ. ನೋಡಿ, ಮೊಬೈಲ್ ಫಸ್ಟ್ ಓಪನ್ ಮಾಡಿ ಹೊರಗಿಡ್ತಾ ಇದ್ದೀನಿ. ನೋಡಿ, ಒಳಗೆ ಏನೇನು ಎಕ್ಸಸರೀಸ್ ಕೊಟ್ಟಿದ್ದಾರೆ ಫಸ್ಟ್ ನೋಡ್ಕೊಬಿಡುವಾಗ ಸ್ನೇಹಿತರೆ. ನೋಡಿ, ಯೂಸರ್ ಮ್ಯಾನ್ಯುವಲ್ಲು ಏನು ಯೂಸ್ ಮಾಡಲ್ಲ, ಈಗ ಯಾರು ಯೂಸರ್ ಮ್ಯಾನ್ಯುವಲ್ ನೋಡಿ ಯೂಸ್ ಮಾಡಂತ ಇರಲ್ಲ, ಸಿಮ್ ಮ್ಯಾನ್ಯುವಲ್ ಯಾರು ಏನು ಅವಶ್ಯಕತೆ ಇಲ್ಲ, ಕಂಪ್ನಿ ಕಡೆಯೇ ಕೊಟ್ಟಿರ್ತಾರೆ. ನೋಡಿ ಸ್ನೇಹಿತರೆ, 18 ವ್ಯಾಟ್ಸ್ ಅಂದರೆ 5000 mAh ಬ್ಯಾಟ್ರಿ ಇದೆ ಇದಕ್ಕೆ. 18 ವ್ಯಾಟ್ನ ಚಾರ್ಜರ್ನ ಇನ್ ಬಾಕ್ಸಲ್ಲೇ ಕೊಡ್ತಾರೆ ಸ್ನೇಹಿತರೆ. ನೋಡಿ, 5000 mAh ಬ್ಯಾಟ್ರಿ, ಇಷ್ಟು ಬ್ಯಾಟ್ರಿ, ಈ ರೇಟನ್ನು ಆಮೇಲೆ ಹೇಳ್ತೀನಿ ನಾನು ಪ್ರೈಸ್ ರೇಟನ್ನು. ಇಷ್ಟು ಕಮ್ಮಿ ಅಂದರೆ 5000 mAh ಬ್ಯಾಟ್ರಿ ಕೊಡಲ್ಲ ಸ್ನೇಹಿತರೆ. ಒರಿಜಿನಲ್ ಡಾಟಾ ಕೇಬಲು, ಕೇಬಲ್ ಕ್ವಾಲಿಟಿ ಚೆನ್ನಾಗಿದೆ. ಅಷ್ಟು ಬಿಟ್ಟರೆ ಬಾಕ್ಸ್ ಒಳಗೆ ಇನ್ನೇನು ಇರೋಲ್ಲ ಸ್ನೇಹಿತರೆ, ಇಷ್ಟೇ ಬಾಕ್ಸ್ ಒಳಗೆ ಇರುವಂಥದ್ದು, ಬಾಕ್ಸ್ ಒಳಗೆ ಇನ್ನೇನು ಇಲ್ಲ. ನೋಡಿ, ಈಗ ಮೊಬೈಲಿಗೆ ಬಂದೋಣ ಸ್ನೇಹಿತರೆ. ಮೊಬೈಲಿಗೆ ನೀವು ಬ್ಯಾಕ್ ಕವರ್ ತೊಗೊಳ್ಳುವಂಥ ಅವಶ್ಯಕತೆಯೇ ಇಲ್ಲ ಸ್ನೇಹಿತರೆ. ಬ್ಯಾಕ್ ಕವರನ್ನು ಕಂಪನಿಯೇ ಬಾಕ್ಸ್ ಜೊತೆಗೆ ಕೊಟ್ಟಿರುತ್ತೆ, ಬಾಕ್ಸ್ ಜೊತೆಗೆ ಅಂದ್ರೆ ಮೊಬೈಲಿಗೆ ಹಾಕೊಂಡೇ ಬಂದಿರುತ್ತೆ ಸ್ನೇಹಿತರೆ. ಓಕೆ, ಅದ ಬ್ಯಾಕ್ ಕವರನ್ನು ಕೊಟ್ಟಿರ್ತಾರೆ,
ಟ್ರಾನ್ಸ್ಪರೆಂಟ್ ಇರುವಂತ ಬ್ಯಾಕ್ ಕವರ್ ಕೊಟ್ಟಿದ್ರೆ ಚೆನ್ನಾಗಿರುತ್ತೆ. ನಾನು ಈ ಸ್ಲೀಕ್ ಇದೆ, ಡಿಸೈನು ಚೆನ್ನಾಗಿದೆ, ಸ್ಲಿಮ್ ಇದೆ ನೋಡ್ರಿ. ಬ್ಯಾಕ್ ಸೈಡಿಂದ ಈ ರೀತಿ ಕಾಣಿಸ್ತದೆ ಸ್ನೇಹಿತರೆ. ಒಂದು ಸಿಂಗಲ್ ಕ್ಯಾಮ್ರಾ ಬರುತ್ತೆ ಸ್ನೇಹಿತರೆ, ಒಂದು ಫ್ಲ್ಯಾಶ್ ಬರುತ್ತೆ, 6.5 ಇಂಚಿನ IPS ಡಿಸ್ಪ್ಲೇ ಬರುತ್ತೆ ನೋಡ್ರಿ. ಬ್ಯಾಕ್ ಸೈಡ್ ಮೈಕು, ಸಿ ಚಾರ್ಜಿಂಗು, ಆಮೇಲೆ ಸ್ಪೀಕರ್ ಸ್ನೇಹಿತರೆ. ಈ ಸೈಡಲ್ಲಿ ಪವರ್ ಸ್ವಿಚ್ಚು, ಆಮೇಲೆ ವಾಲ್ಯೂಮ್ ಅಪ್ ಡೌನ್ ಒಂದು ಸೈಡಲ್ಲಿ, ಇನ್ನೊಂದು ಬೋತ್ ಸೈಡಲ್ಲಿ ಹೆಡ್ಫೋನ್ ಜಾಕು ವಿತ್ ಡಾಲ್ಬಿ ಅಟ್ಮೋಸ್ ಸೌಂಡ್ ಇದೆ ಸ್ನೇಹಿತರೆ. ಇದಕ್ಕೆ ಇನ್ನೊಂದು ಸೈಡಲ್ಲಿ ಸಿಮ್ಮು, ಮೈಕ್ರೋ ಎಸ್ ಡಿ ಕಾರ್ಡ್ ಎರಡನ್ನೂ ಹಾಕ್ಬೋದು ಸ್ನೇಹಿತರೆ. ಅಂದರೆ ಎರಡು ಸಿಮ್ಮು, ಮೈಕ್ರೋ ಎಸ್ ಡಿ ಕಾರ್ಡು, ಅಂದರೆ ಮೂರನ್ನು ಬಳಸ್ಬೋದು ಸ್ನೇಹಿತರೆ ನೋಡಿ. ಕಮ್ಮಿ ರೇಟಲ್ಲಿ, ಇಷ್ಟು ಕಮ್ಮಿ ರೇಟಲ್ಲಿ ಯಾರೂ ಕೊಟ್ಟಿರಲ್ಲ ಈ ಪ್ರೈಸ್ ರೇಟ್ಗೆ ನೋಡಿ. ಆನ್ ಮಾಡ್ತಾ ಇದ್ದೀನಿ, ಆನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸ್ವಲ್ಪ ಟೈಮ್ ತಗೊಳ್ಳಿ ನೋಡಿ, ಒಂದು ಸ್ವಲ್ಪ ತೋರಿಸ್ತಾ ಇದ್ದೀನಿ ಸಿಮ್ ನಾರ್ಮಲ್ ಆಗಿ ನೋಡಿ. 128 GB ಸ್ಟೋರೇಜ್ ಕೊಡ್ತಾನೆ ಸ್ನೇಹಿತರೆ. ಅಪ್ ಟು 1 TB ವರೆಗೂ ನೀವು ಇದಕ್ಕೆ ಮೆಮೊರಿ ಕಾರ್ಡಲ್ಲಿ ಹಾಕ್ಬೋದು ಸ್ನೇಹಿತರೆ. ಅಂದರೆ ಯಾರು ಇಷ್ಟು ಕಮ್ಮಿ ರೇಟಿಗೆ ಈ ಒಂದು ಫ್ಯೂಚರ್ ಅಂತ ಮೊಬೈಲನ್ನು ಇನ್ನೂವರೆಗೆ ಯಾರು ಕೊಟ್ಟಿಲ್ಲ ಸ್ನೇಹಿತರೆ. ಕಮ್ಮಿ ರೇಟಲ್ಲೇ ಕೊಟ್ಟಿದ್ದಾರೆ, ನೋಡಿದ್ದೀನಿ ನಾನು ಸುಮಾರು ಮೊಬೈಲ್ನ ನೋಡಿದ್ದೀನಿ, ಇಷ್ಟು ಕಮ್ಮಿ ರೇಟಿಗೆ ಯಾರು ಕೊಟ್ಟಿರಲಿಲ್ಲ ಸ್ನೇಹಿತರೆ. ಚೆನ್ನಾಗಿದೆ, ಒಂದು ಯುನಿಕ್ ಡಿಸೈನು ಚೆನ್ನಾಗಿದೆ. ಬ್ಯಾಕ್ ಸೈಡು ಪ್ಲಾಸ್ಟಿಕ್ ಬಾಡಿ, ಆ ರೇಟಿಗೆ ಪ್ಲಾಸ್ಟಿಕ್ ಬಾಡಿ ವರ್ತು ಸ್ನೇಹಿತರೆ. ಮತ್ತು ಇನ್ನೇನು ಜಾಸ್ತಿ ಕೊಡಬೇಕನ್ನೋದು ಇದು, ಯಾರು ಅಲ್ಯೂಮಿನಿಯಂ ಬಾಡಿಯನ್ನು ಮೆಟಲ್ ಬಾಡಿಯನ್ನು ಕೊಡೋಕ್ಕಾಗಲ್ಲ ಆ ರೇಟಿಗೆ. ಆ ರೇಟಿನ ಸೇಮ್ ಬೇಕಂದ್ರೆ 30,000 ಮೇಲೆ ಹೋಗ್ಬೇಕಾದ್ರೆ ಕಾಸ್ಟ್ಲಿ ಆಗುತ್ತೆ. ಈ ರೇಟಿಗೆ ವರ್ತು, ಇದಕ್ಕೆ ಯಾವುದೇ ರೀತಿ ಅಳುಕಿಲ್ಲ. ಆ ರೇಟಿಗೆ 100% ಪರ್ಚೇಸ್ ಮಾಡ್ಬೋದು. ನಾರ್ಮಲ್ ಆಗಿ ಮೊಬೈಲ್ ಬಳಸ್ಕೊಂಡು ಯಾರು ಬೇಕಾದ್ರೂ ತಗೋಬೋದು ನೋಡಿ. ಡಾಲ್ಬಿ ಅಟ್ಮೋಸ್ ಇದೆ, ವಾಟರ್ ರೆಸಿಸ್ಟೆಂಟ್ ಇದೆ, ಆಮೇಲೆ 6.5 ಇಂಚ್ ಡಿಸ್ಪ್ಲೇ ಬರುತ್ತೆ ಸ್ನೇಹಿತರೆ. ಇನ್ನೇ 128 GB ಸ್ಟೋರೇಜು, 1 TB ನೋಡಿ ಸ್ನೇಹಿತರೆ. ಅಪ್ 8 GB ರ್ಯಾಮ್ ಬರುತ್ತೆ, 128 GB. ಅಂದರೆ 8 GB ರ್ಯಾಮ್, ಮುಂಚೆಲ್ಲ ನಾವು 8 ಪರ್ಚೇಸ್ ಮಾಡೋದ್ರೆ 20,000 ಹೋಗ್ಬೇಕಾಯ್ತು ಸ್ನೇಹಿತರೆ. ನೋಡಿ ಕ್ಯಾಮ್ರಾ ಚೆನ್ನಾಗಿದೆ ಸ್ನೇಹಿತರೆ. 13 MP AI ಕ್ಯಾಮ್ರಾ ಫ್ರಂಟ್, 5 MP ಫ್ರಂಟ್ ಕ್ಯಾಮ್ರಾ ಬರುತ್ತೆ. ಕ್ಯಾಮ್ರಾ ಓಕೆ ಸ್ನೇಹಿತರೆ, ಚೆನ್ನಾಗಿದೆ. 1 ರೇಂಜಿಗೆ ಕ್ಯಾಮ್ರಾವನ್ನು ಜರಿಯಾಗಿಲ್ಲ, ಬಳಸ್ಬೋದು ಆ ರೇಟಿಗೆ ಬಳಸ್ಬೋದು ಸ್ನೇಹಿತರೆ. ಇದ್ರ ಪ್ರೈಸ್ ಏನಪ್ಪಾ ಅಂತ ಹೇಳಿದ್ರೆ ಬರೀ 8,000. ಈ 8,000 ಪ್ರೈಸ್ ರೇಂಜಲ್ಲಿ ಇದನ್ನು ಲಾಂಚ್ ಮಾಡಿದ್ದೆ ಸ್ನೇಹಿತರೆ. ದಯವಿಟ್ಟು ನೀವು ಪರ್ಚೇಸ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ನಾನು ಆಲ್ರೆಡಿ ಬಳಸಿ ನೋಡಿದ್ದೀನಿ, ಚೆನ್ನಾಗಿದೆ, ವರ್ತ್ ಆಗುತ್ತೆ, ಏನೇ ಪ್ರಾಬ್ಲಮ್ ಇಲ್ಲ. ನೀವು ಆ ರೇಟಿಗೆ ಬಳಸ್ಬೋದು. 8 GB, 128 GB ವಿತ್ 2 SIM ಮೆಮೊರಿ ಕಾರ್ಡ್ ಹಾಕೊಂಡು ಯಾರೂ ಕೊಡಲ್ಲ ಸ್ನೇಹಿತರೆ. 100% ನೀವು ಪರ್ಚೇಸ್ ಮಾಡ್ಬೋದು ಸ್ನೇಹಿತರೆ. ನೋಡಿ ತೋರಿಸ್ತಾ ಇದ್ದ ಮೋಟೋ e13 ನೋಡಿ. 2 SIM ಬರುತ್ತೆ, 8 GB, Android 13 ಬರುತ್ತೆ ಸ್ನೇಹಿತರೆ. ಮತ್ತು 5G ಬಂದಿಲ್ಲ, 4G ಸೆಟ್ ಇದು, 5G ಆಪ್ಷನ್ ಇಲ್ಲ. ಒಂದು ಫಸ್ಟು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ಇದು ಒಂದು 4G ಸೆಟ್, 4G ಅನ್ನೋ ಮೇಲೆ ಒಂದು ಸೆಟ್ ಸ್ನೇಹಿತರೆ. ವಾರಂಟಿ ಇದೆ, ಮತ್ತು ಸಿಮ್ ಬೇಕು ನೋಡಿ. ಸಿಮ್ ತೆಗಿತಾ ಇದ್ದೀನಿ ನೋಡಿ. ಒಂದು ಮೈಕ್ರೋ ಎಸ್ ಡಿ ಕಾರ್ಡು ಹಾಗೂ 2 ಸಿಮ್ಮು ಸ್ನೇಹಿತರೆ ಬರುತ್ತೆ ನೋಡಿ. ಇದೆ 1 TB ವರೆಗೂ ಹಾಕ್ಬೋದು, 4G ಇದೆ, 3G ಇದೆ, 2 SIM ಬಳಸ್ಕೊಳ್ಬೋದು. ಡೆಡಿಕೇಟೆಡ್ ಸ್ಲಾಟ್ ಇದೆ ಸ್ನೇಹಿತರೆ, ಅಂದರೆ ನಿಮಗೆ ಫುಲ್ಲಿ ಲೋಡೆಡ್. 5G ಒಂದಿದ್ದರೆ 100% ಲೋಡೆಡ್ ಮೊಬೈಲ್ ಸ್ನೇಹಿತರೆ. 5G ಇದ್ದರಿಂದ 4G ಮೊಬೈಲು, 4G ನಾರ್ಮಲ್ ಆಗಿ ಸದ್ಯದಲ್ಲಿ ಬಳಸಲು ಏನೂ ಪ್ರಾಬ್ಲಮ್ ಇಲ್ಲ. ಆ ಪ್ರೈಸಲ್ಲಿ ವರ್ಕು ಬಳಸ್ಬೋದು ಸ್ನೇಹಿತರೆ, 100% ಯಾವುದೇ ರೀತಿ ತೊಂದರೆ ಇಲ್ಲ. ನಾನು ಸಿಮ್ ಹಾಕಿದ್ದೀನಿ ನೋಡು, ಸಿಮ್ ಹಾಕಿ ಚೆಕ್ ಮಾಡ್ತಾ ಇದ್ದೀನಿ ನೋಡಿ. LTE ನೋಡಿ ಸ್ನೇಹಿತರೆ, OLTE ಅಂದರೆ ಫುಲ್ಲಿ 4G ಸ್ನೇಹಿತರೆ. OLTE ಪ್ಲಸ್, 4G ಪ್ಲಸ್ಸು ಬರುತ್ತೆ. ಹಾಗಾಗಿ ಒಂದು 4G